Hi friends, fact number one. ನೀವು ಈಗಿನವರೆಗೂ ಭಾರತದ ಟಾಪ್ ಸ್ಟ್ಯಾಚ್ಯೂಸ್ ಬಗ್ಗೆ ಟಾಪ್ ಬಿಲ್ಡಿಂಗ್ಸ್ ಬಗ್ಗೆ ಕೇಳಿರಬಹುದು ಆದರೆ ಭಾರತದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಪ್ರೊಜೆಕ್ಟ್ ಯಾವುದು ಗೊತ್ತಾ ಅದೇ ನಮ್ಮ ಇಸ್ರೋನ ಓನ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದನ್ನು ಇಸ್ರೋ ಎರಡ್ ಸಾವಿರದ ಮೂವತ್ತರಲ್ಲಿ ಲಾಂಚ್ ಮಾಡೋದಕ್ಕೆ ಪ್ರಯತ್ನಿಸುತ್ತವೆ ಇದು ಭೂಮಿಯಿಂದ ನಾಲ್ಕು ನೂರು ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ಸುತ್ತಲೂ ಸುತ್ತಲಿದೆ ಮತ್ತು ಈ ಸ್ಪೇಸ್ ಸ್ಟೇಷನ್ ತಯಾರಿಸಲು ಸರಿಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿನ ಖರ್ಚು ಮಾಡುತ್ತಿದ್ದಾರೆ ಆದ್ದರಿಂದ ಇದು ಭಾರತದ ಅತ್ಯಂತ ದುಬಾರಿ ಪ್ರಾಜೆಕ್ಟ್ ಆಗಿದೆ ಫ್ಯಾಕ್ಟ್ ನಂಬರ್ ಟು ನೀವೇನಾದ್ರೂ ವೇಟ್ ಗೇನ್ ಆಗ್ಬೇಕಾ ಹಾಗಾದ್ರೆ ಸಾಬುದಾನ ಗೊತ್ತಲ್ವಾ ಅಂದ್ರೆ ಸಬ್ಬಕ್ಕಿ ಗೊತ್ತಲ್ವಾ ಇದನ್ನ ಡೈಲಿ ತಿಂದ್ರೆ ತುಂಬಾ ಫಾಸ್ಟ್ ಆಗಿ ವೇಟ್ ಗೇನ್ ಆಗ್ತೀರಾ ನಿಮ್ಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಷ್ಟು ಫಾಸ್ಟ್ ಆಗಿ ವೇಟ್ ಗೇನ್ ಆಗ್ತೀರಾ ಅಂದ್ರೆ ಇವುಗಳನ್ನು ತಿಂದರೆ ಕೆಲವೇ ತಿಂಗಳಲ್ಲಿ ತೆಳ್ಳಗಿದ್ದವರು ದಪ್ಪ ಆಗಬಹುದು ಫ್ಯಾಕ್ ನಂಬರ್ ತ್ರೀ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಕೆಲವು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಒಂದು ದೊಡ್ಡ ಆಸ್ಟ್ರಾಯ್ಡ್ ಬಿದ್ದು ಭೂಮಿ ಮೇಲಿದ್ದ ಕೆಲವು ಡೈನೋಸೋರ್ಸ್ ಮತ್ತು ಇನ್ನೂ ಕೆಲವು ಜೀವಿಗಳು ನಾಶವಾಗ್ತವೆ ಆದ್ರೆ ಆ ಆಸ್ಟ್ರಾಯ್ಡ್ ಭೂಮಿಯೊಂದಿಗೆ ಕೊಲ್ಯೂಷನ್ ಆದಾಗ ಒಂದು ಎನರ್ಜಿ ಉತ್ಪತ್ತಿ ಆಗುತ್ತೆ ಅಲ್ವಾ ಆ ಕೊಲ್ಯೂಷನ್ ಎಷ್ಟು ಎನರ್ಜಿಯಿಂದ ಕೂಡಿರುತ್ತೆ ಅನ್ನೋದು ಗೊತ್ತಾದ್ರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ ವಿಜ್ಞಾನಿಗಳ ಪರಿಶೋಧನೆಯ ಪ್ರಕಾರ ಈ ಆಸ್ಟ್ರಾಯ್ಡ್ ಎನರ್ಜಿ ಹತ್ತು ಬಿಲಿಯನ್ ಅಣು ಗಳಿಗೆ ಸಮ ಇನ್ನು ಸಿಂಪಲ್ ಆಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಇರೋಶಿಮಾ ನಾಗಸಾಕಿ ಮೇಲೆ ಹಾಕಿದ ಅಣು ಬಾಂಬ್ನ ಎನರ್ಜಿ ಇರುತ್ತಲ್ವಾ ಅದೇ ರೀತಿಯ ಅಣುಬಾಮ್ಗಳು ವರ್ಷಗಳ ಕಾಲ ಪ್ರತಿ ಸೆಕೆಂಡ್ ಬೀಳ್ತವೆ ಅನ್ಕೊಳ್ಳಿ ಹಾಗ ಉಂಟಾಗುವ ಎಲ್ಲ ಎನರ್ಜಿ ಎಷ್ಟಿರುತ್ತೆ ಅಷ್ಟು ಎನರ್ಜಿ ಸೇರಿದ್ರೆ ಈ ಭೂಮಿ ಮೇಲೆ ಬಿದ್ದ ಆಸ್ಟ್ರಾಯ್ಡ್ ಅಷ್ಟು ಎನರ್ಜಿಗೆ ಸಮನಾಗಿರುತ್ತೆ ಈಗ ನೀವೇ ಅರ್ಥ ಮಾಡಿಕೊಳ್ಳಿ ಆ ಸಮಯದಲ್ಲಿ ಎಷ್ಟು ದೊಡ್ಡ ಎನರ್ಜಿಯಿಂದ ಘರ್ಷಣೆ ನಡೆದಿರಬಹುದು ಅಂತ ಇದಕ್ಕಾಗಿ ಈ ಆಸ್ಟ್ರಾಯ್ಡ್ ಒಡೆತಕ್ಕೆ ತುಂಬಾ ಜೀವರಾಶಿಗಳು ನಾಶವಾಗಿದ್ವು ಫ್ಯಾಕ್ಟ್ ನಂಬರ್ ಫೋರ್ ಪ್ರತಿ ದೇಶಕ್ಕೆ ಅವರವರ ನ್ಯಾಷನಲ್ ಆಂಥಮ್ ಇರುತ್ತೆ ಆದ್ರೆ ನಿಮ್ಗೆ ಗೊತ್ತಾ ಸಲ ನ್ಯಾಷನಲ್ ಆಂಥಮ್ ನ ಸಿದ್ಧಪಡಿಸಿಕೊಂಡ ದೇಶ ಯಾವುದು ಅಂತ ಅದೇ ಜಪಾನ್ ಮೊಟ್ಟ ಮೊದಲ ನ್ಯಾಷನಲ್ ಆಂಥಮ್ ನ ಸಿದ್ಧಪಡಿಸಿದ್ದು ಜಪಾನ್ ಜಪಾನ್ ನಂತರ ಎಲ್ಲಾ ದೇಶಗಳು ತಮ್ಮ ತಮ್ಮ ದೇಶದ ನ್ಯಾಷನಲ್ ಆಂಥಮ್ಸ್ ನ ಸಿದ್ಧಪಡಿಸಿಕೊಂಡ್ರು ಫ್ಯಾಕ್ಟ್ ನಂಬರ್ ಫೈವ್ ಒಂದು ನಿಮಿಷದಲ್ಲಿ ಇಂಟರ್ನೆಟ್ ನಲ್ಲಿ ಏನೆಲ್ಲ ನಡೆಯುತ್ತೆ ನಿಮಗೆ ಗೊತ್ತಾ ಈಗ ಪ್ರಪಂಚದಲ್ಲಿನ ಜನಸಂಖ್ಯೆಯಲ್ಲಿ ಅರವತ್ತೈದು ಪರ್ಸೆಂಟ್ ನಷ್ಟು ಜನರಿಗೆ ಇಂಟರ್ನೆಟ್ ನ ಸೌಲಭ್ಯ ಇದೆ ಅಂದ್ರೆ ಸುಮಾರು ಐದು ನೂರ ಹದಿನೇಳು ಕೋಟಿ ಜನರಿಗೆ ಇಂಟರ್ನೆಟ್ ನ ಸೌಲಭ್ಯ ಇದೆ ಸೊ ಟಾಪಿಕ್ ಗೆ ಬಂದ್ರೆ ಇಂಟರ್ನೆಟ್ ನಲ್ಲಿ ಒಂದು ನಿಮಿಷಕ್ಕೆ ಏನಾಗುತ್ತೆ ಅಂದ್ರೆ ಗೂಗಲ್ ಅಲ್ಲಿ ಐವತ್ತೇಳು ಲಕ್ಷ ಜನರು ಸರ್ಚ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಆರು ಲಕ್ಷ ತೊಂಬತ್ತೈದು ಸಾವಿರ ಫೋಟೋಸ್ ಅಪ್ಲೋಡ್ ಆಗ್ತವೆ ನೆಟ್ಫ್ಲಿಕ್ಸ್ ನಲ್ಲಿ ಇಪ್ಪತ್ತೇಳು ಸಾವಿರ ಸಬ್ಸ್ಕ್ರೈಬರ್ಸ್ ವಿಡಿಯೋ ನೋಡ್ತಾ ಇರ್ತಾರೆ ಸ್ನ್ಯಾಪ್ಚಾಟ್ ನಲ್ಲಿ ಇಪ್ಪತ್ತು ಲಕ್ಷ ಚಾಟ್ಸ್ ನ ಸೆಂಡ್ ಮಾಡಿರ್ತಾರೆ ಮತ್ತು ಟಿಂಡರ್ ನಲ್ಲಿ ಇಪ್ಪತ್ತು ಲಕ್ಷ ಸ್ವೈಪ್ಸ್ ಆಗಿರ್ತವೆ ಮತ್ತು ಯೂಟ್ಯೂಬ್ ನಲ್ಲಿ ಐದು ಸಾವಿರ ಗಂಟೆಗಳ ಕಂಟೆಂಟ್ ಅಪ್ಲೋಡ್ ಆಗಿರುತ್ತೆ ಮತ್ತು ಒಂದು ನೂರ ತೊಂಬತ್ತೇಳು ಪಾಯಿಂಟ್ ಆರು ಮಿಲಿಯನ್ ನಷ್ಟು ಇಮೇಲ್ಸ್ ಸೆಂಡ್ ಆಗಿರುತ್ತವೆ ಮತ್ತು ಟ್ವಿಟರ್ ನಲ್ಲಿ ಐದು ಲಕ್ಷ ಎಪ್ಪತ್ತೈದು ಸಾವಿರ ಟ್ವೀಟ್ಸ್ ಆಗಿರುತ್ತವೆ ಹೀಗೆ ಒಂದು ನಿಮಿಷದಲ್ಲಿ ಇಂಟರ್ನೆಟ್ ನಲ್ಲಿ ಇಷ್ಟೆಲ್ಲಾ ವಿಷಯ ನಡೆಯುತ್ತೆ ಮತ್ತು ಈ ಫ್ಯಾಕ್ಟ್ ಹೇಳುವಷ್ಟರಲ್ಲಿ ಈಗ ಮೇಲೆ ಹೇಳಿದ ಎಲ್ಲಾ ವಿಷಯಗಳು ನಡೆದಿರುತ್ತವೆ Fact number six. ನೀವಿಲ್ಲಿ ನೋಡ್ತಾ ಇರುವ ದೃಶ್ಯವನ್ನ ನೋಡಿ ಇದು ಯಾವುದೋ ಒಂದು ಜೈಲು ಅಂತ ಇಲ್ಲಿ ಖೈದಿಗಳಿಗೆ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಅನ್ಕೊಳ್ಬೇಡಿ ಏಕೆಂದ್ರೆ ಇದೊಂದು ಹೋಟೆಲ್ ಅಂದ್ರೆ ಇದೊಂದು ಜೈಲಿನಂತಹ ಹೋಟೆಲ್ ಕ್ಯಾರೋಸ್ಟಾ ಪ್ರಿಜನ್ ಎಂಬ ಈ ಹೋಟೆಲ್ ಪ್ರಪಂಚದಲ್ಲಿರುವ ಒಂದು ವಿಚಿತ್ರವಾದ ಹೋಟೆಲ್ ಯುರೋಪ್ ನ ಲಾಟ್ವಿಯದಲ್ಲಿರುವ ಕ್ಯಾರೋಸ್ಟಾ ಎಂಬ ಈ ಜೈಲನ್ನ ಈಗ ಹೋಟೆಲ್ ಆಗಿ ಬದಲಾಯಿಸಿದ್ದಾರೆ ಈ ಹೋಟೆಲ್ ನ ವಿಶೇಷತೆ ಏನಂದ್ರೆ ಈ ಹೋಟೆಲ್ ಗೆ ಬರುವ ಕಸ್ಟಮರ್ ನ ಕೈದಿಗಳಂತೆ ನೋಡ್ಕೊಳ್ತಾರೆ ಈ ಹೋಟೆಲ್ ಅಲ್ಲಿ ಕೆಲಸ ಮಾಡುವ ಕೆಲಸಗಾರರೆಲ್ಲ ಪೊಲೀಸ್ ಡ್ರೆಸ್ ನ ಹಾಕೊಳ್ಳುತ್ತಾರೆ ಈ ಗೆ ಎಂಟರ್ ಆಗ್ತದೆ ಮುಂಚೆ ತಮ್ಮನ್ನ ಕೈದಿಗಳಂತೆ ಟ್ರೀಟ್ ಮಾಡಲು ತಾವು ಅನುಮತಿಯನ್ನು ನೀಡಿದ್ದೇವೆ ಎಂದು ಒಂದು ಅಗ್ರಿಮೆಂಟ್ ಮೇಲೆ ಸಹಿ ಹಾಕಬೇಕು ನಂತರ ಹೋಟೆಲ್ ಒಳಗೆ ಚೆಕ್ ಇನ್ ಆಗುವಾಗ ಕೈಗಳಿಗೆ ಬೇಡಿ ಹಾಕ್ತಾರೆ ಇದರಲ್ಲಿ ಆಹಾರ ಎಲ್ಲ ಹೋಟೆಲ್ಗಳಲ್ಲಿ ಇದ್ದಂತೆ ರುಚಿಯಾಗಿ ಇರುವುದಿಲ್ಲ ಸಾಮಾನ್ಯವಾಗಿ ಜೈಲಿನಲ್ಲಿ ಎಂತ ಆಹಾರವನ್ನ ಕೊಡ್ತಾರೆ ಸೇಮ್ ಅದೇ ರೀತಿಯ ಆಹಾರವನ್ನ ಇಲ್ಲೂ ಕೂಡ ಕೊಡ್ತಾರೆ ಮತ್ತು ಬೇರೆ ಹೋಟೆಲ್ಗಳಲ್ಲಿ ಇದ್ದಂತೆ ಎ ಸಿ ರೂಮ್ಸ್ ಮತ್ತು ಮೆತ್ತನೆಯ ಬೆಡ್ಶೀಟ್ಸ್ ಇರುವುದಿಲ್ಲ ಕೈದಿಗಳಂತೆ ಒಂದೇ ಸೆಲ್ ನಲ್ಲಿ ಇದ್ದು ಒಂದೇ ಬೆಡ್ಶೀಟ್ ನಲ್ಲಿ ಮಲಗಬೇಕಾಗುತ್ತೆ ಮತ್ತು ಇಲ್ಲಿ ಕಸ್ಟಮರ್ಸ್ ನ ಅವಾಚ್ಯ ಶಬ್ದಗಳಿಂದ ಬೈಯೋದು ಅವರಿಂದ ಕೆಲಸಗಳನ್ನ ಮಾಡಿಸೋದನ್ನ ಮಾಡ್ತಾರೆ ಮತ್ತು ಕೆಲಸ ಇರೋರಿಗೆ ಶಿಕ್ಷೆಯನ್ನ ನೀಡ್ತಾರೆ ಮತ್ತು ಕೆಲವೊಮ್ಮೆ ಸಾಯಿಸ್ತೀವಿ ಅಂತ ಬೆದರಿಸುವುದು ಮತ್ತು ವಾರ್ನಿಂಗ್ ಗನ್ ಫೈರ್ ನ ಮಾಡ್ತಾರೆ ಈ ಹೋಟೆಲ್ ಅಲ್ಲಿ ಸ್ಟೇ ಮಾಡಲು ಒಂದು ದಿನಕ್ಕೆ ಹದಿನಾರು ಡಾಲರ್ಸ್ ನ ನೀಡಬೇಕಾಗುತ್ತೆ ಇಲ್ಲಿಗೆ ಬರೋ ಕಸ್ಟಮರ್ಸ್ ನಿಜವಾದ ಜೈಲಿನ ಅನುಭವವನ್ನ ಪಡೆಯಬಹುದು ಅನೇಕ ಜನರು ಜೈಲಿನಲ್ಲಿ ನಿಜವಾದ ಜೀವನ ಹೇಗಿರುತ್ತೆ ನೋಡಬೇಕು ಅನ್ನೋ ಕುತೂಹಲದಿಂದ ಪ್ರಪಂಚದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಫೈಕ್ ನಂಬರ್ ಸೆವೆನ್ ಒಬ್ಬ ವ್ಯಕ್ತಿ ಆಗಿ ಸತ್ತರೆ ಆ ವ್ಯಕ್ತಿಯ ಮರಣ ಸಹಜವಾಗಿ ಆಗಿದೆಯಾ ಅಥವಾ ಯಾರಾದರೂ ಕೊಲೆ ಮಾಡಿದಾರಾ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾನಾ ಅಥವಾ ಯಾವ್ದಾದ್ರು ರೋಗದಿಂದ ಸತ್ತಿದಾನ ಅಂತ ಕೇವಲ ಪೋಸ್ಟ್ ಮಾರ್ಟಮ್ ನಿಂದ ಮಾತ್ರ ಗೊತ್ತಾಗುತ್ತೆ ಸೊ ಈ ಪೋಸ್ಟ್ ಮಾರ್ಟಮ್ ರೂಮ್ ನಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಆಕ್ಚುಲಿ ಪೋಸ್ಟ್ ಮಾರ್ಟಮ್ ನಲ್ಲಿ ಮೂರು ವಿಧಾನಗಳು ಇರುತ್ತವೆ ಅದರಲ್ಲಿ ಫಸ್ಟ್ ಒನ್ ಎನಟಾಮಿಕಲ್ ಅಥವಾ ಅಕಾಡೆಮಿಕ್ ಪೋಸ್ಟ್ ಮಾರ್ಟಮ್ ಇದನ್ನ ವಿದ್ಯಾರ್ಥಿಗಳ ಕಲಿಕೆಗಾಗಿ ಮಾಡುತ್ತಾರೆ ಆದ್ರೆ ಇದನ್ನ ಮಾಡಲು ಸಾಯುವುದಕ್ಕೂ ಮುಂಚೆ ಆ ವ್ಯಕ್ತಿಯ ಅಥವಾ ಆ ವ್ಯಕ್ತಿಯ ಕುಟುಂಬದ ಸದಸ್ಯರ ಅನುಮತಿಯನ್ನ ಖಂಡಿತವಾಗ್ಲೂ ತೆಗೆದುಕೊಂಡಿರಬೇಕು ಸೆಕೆಂಡ್ ಒನ್ ಕ್ಲಿನಿಕಲ್ ಆರ್ ಪ್ಯಾಥಾಲಜಿಕಲ್ ಪೋಸ್ಟ್ ಮಾರ್ಟಮ್ ಇದನ್ನ ಆಸ್ಪತ್ರೆಯವರು ಮಾತ್ರ ಮಾಡ್ತಾರೆ ಇದು ಕೂಡ ಪರ್ಟಿಕ್ಯುಲರ್ಲಿ ಒಂದು ಡಿಸೀಸ್ ನ ಐಡೆಂಟಿಫೈ ಮಾಡಲು ಅನಲೈಸ್ ಮಾಡಲು ಅಥವಾ ರಿಸರ್ಚ್ ಮಾಡಲು ಇದನ್ನ ಮಾಡ್ತಾರೆ ಇನ್ನು ಥರ್ಡ್ ಒನ್ ಮೆಡಿಕೋ ಲೀಗಲ್ ಆರ್ ಫಾರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಇದನ್ನ ಪೊಲೀಸ್ ಸರ್ಜನ್ಸ್ ಮಾತ್ರ ಮಾಡ್ತಾರೆ ಏಕೆಂದ್ರೆ ಅನುಮಾನಾಸ್ಪದವಾಗಿ ಸತ್ತ ವ್ಯಕ್ತಿ ಹೇಗೆ ಸತ್ತಿದಾನೆ ಅದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳಲು ಈ ಫಾರೆನ್ಸಿಕ್ ಪೋಸ್ಟ್ ಮಾರ್ಟಮ್ ನ ಮಾಡ್ತಾರೆ ಈಗ ಈ ಫಾರೆನ್ಸಿಕ್ ಪೋಸ್ಟ್ ಮಾರ್ಟಮ್ ನ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲು ಸತ್ತ ವ್ಯಕ್ತಿಯ ಬಾಡಿಯನ್ನ ತೆಗೆದುಕೊಂಡು ಬಂದಾಗ ಫಾರೆನ್ಸಿಕ್ ಆಫೀಸರ್ಸ್ ದೇಹದ ಮೇಲೆ ಆಲ್ರೆಡಿ ಫಿಸಿಕಲ್ ಕಟ್ಸ್ ಏನಾದ್ರೂ ಇದ್ದಾವ ಅಂತ ನೋಡ್ತಾರೆ ಮತ್ತು ಬೇರೆಯವರ ಕೂದಲು ಫಿಂಗರ್ ಪ್ರಿಂಟ್ಸ್ ರಕ್ತ ಮತ್ತು ಸತ್ತ ವ್ಯಕ್ತಿಯ ಉಗುರುಗಳಲ್ಲಿ ಶಂಕಿತರ ಚರ್ಮವೇನಾದ್ರೂ ಇದೆಯಾ ಅಂತ ನೋಡ್ತಾರೆ ಕೊನೆಗೆ ಅವರ ದೇಹದ ಮೇಲೆ ಸ್ವಲ್ಪ ಸಲಹೆ ಸಿಕ್ಕರು ಕೂಡ ಅಂದ್ರೆ ಜೊಲ್ಲು ಸಿಕ್ಕರು ಕೂಡ ಅದರಿಂದ ಶಂಕಿತ ವ್ಯಕ್ತಿಯ ಡಿ ಎನ್ ಕಂಡು ಹಿಡಿದರೆ ಇದರಲ್ಲಿ ಏನು ಗೊತ್ತಾಗದಿದ್ರೆ ಬಾಡಿ ಫ್ಲೂಯಿಡ್ ಟೆಸ್ಟ್ ನ ಮಾಡ್ತಾರೆ ಬಾಡಿ ಫ್ಲೂಯಿಡ್ಸ್ ಅಂದ್ರೆ ಬ್ಲಡ್ ಪ್ಲಾಸ್ಮಾ ಯುರಿನ್ ಸಲೈವಾ ಎಲ್ಲಾ ಫ್ಲೂಯಿಡ್ ಟೆಸ್ಟ್ ನ ಮಾಡ್ತಾರೆ ಇದರಲ್ಲಿ ವ್ಯಕ್ತಿ ಡ್ರಗ್ಸ್ ಅಥವಾ ಯಾವ್ದಾದ್ರು ನಶೆ ಪದಾರ್ಥವನ್ನ ತೆಗೆದುಕೊಂಡಿದ್ರೆ ಅದು ಕೂಡ ಈ ಟೆಸ್ಟ್ ನಲ್ಲಿ ಗೊತ್ತಾಗುತ್ತೆ ಇದರ ನಂತರ ಬಾಡಿ ಟಿಶ್ಯೂಸ್ ಮತ್ತು ಸೆಲ್ ಟೆಸ್ಟ್ ನ ಮಾಡ್ತಾರೆ ಈ ಟೆಸ್ಟ್ ಗಳನ್ನ ಆ ವ್ಯಕ್ತಿ ಯಾವ ಸಮಯದಲ್ಲಿ ಸತ್ತು ಹೋಗಿದ್ದಾನೆ ಹೇಗೆ ಸತ್ತು ಹೋಗಿದ್ದಾನೆ ಅಥವಾ ಹೊರಗಡೆ ಕಾಣಿಸದಂತೆ ಹೊಳಪೆಟ್ಟು ಬೀಳುವ ಹಾಗೆ ಮಾಡಿ ಸಾಯಿಸಿದಾರ ಅನ್ನೋದನ್ನ ತಿಳಿದುಕೊಳ್ಳಲು ಇದನ್ನ ಮಾಡ್ತಾರೆ ಒಂದು ವೇಳೆ ಫಿಸಿಕಲ್ ಕಟ್ಸ್ ಅಂದ್ರೆ ಕೈ ಕುತ್ತಿಗೆ ಅಥವಾ ಹೊಟ್ಟೆ ಭಾಗದಲ್ಲಿ ಚಾಕುವಿನಿಂದ ಇರಿದ ಮಾರ್ಕ್ಸ್ ಏನಾದ್ರೂ ಇದ್ರೆ ಅದು ಎಷ್ಟು ಆಳದವರೆಗೆ ಹೋಗಿದೆ ಎಷ್ಟು ಆಳವಾಗಿದೆ ಎನ್ನುವುದನ್ನು ಕೂಡ ಅಳತೆ ಮಾಡುತ್ತಾರೆ ಮತ್ತು ವಿಕ್ಟಿಮ್ಸ್ ಇದಕ್ಕೂ ಮುಂಚೆ ಏನಾದ್ರೂ ಟ್ರೀಟ್ಮೆಂಟ್ ನ ತೆಗೆದುಕೊಂಡಿದ್ದಾನ ಅಥವಾ ಔಷಧಿಯನ್ನ ಬಳಸಿದಾನ ಅಥವಾ ಆಪರೇಷನ್ಸ್ ಅಥವಾ ಸರ್ಜರಿಗಳನ್ನ ಮಾಡಿಸಿಕೊಂಡಿದ್ದಾನ ಅನ್ನೋದನ್ನ ಕೂಡ ಅನಲೈಸ್ ಮಾಡ್ತಾರೆ ಇದಾದ ನಂತರ ಕೊನೆಯದಾಗಿ ಆರ್ಗನ್ ಟೆಸ್ಟ್ ನ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಬ್ರೈನ್ ಹಾರ್ಟ್ ಕಿಡ್ನಿ ಲಿವರ್ ಲಂಗ್ಸ್ ಹೀಗೆ ಎಲ್ಲಾ ಅವಯವಗಳನ್ನ ಟೆಸ್ಟ್ ಮಾಡಿ ಏನಾದ್ರೂ ಲೋಪಗಳು ಇವೆಯಾ ಅನ್ನೋದನ್ನ ಪರಿಶೀಲಿಸುತ್ತಾರೆ ಹೀಗೆ ಪೋಸ್ಟ್ ಮಾರ್ಟಮ್ ನ ಪ್ರೊಸೆಸ್ ನಡೆಯುತ್ತೆ ಫ್ಯಾಕ್ಟ್ ನಂಬರ್ ಏಟ್ ಪೊಲೀಸ್ ಕಾರ್ಸ್ ಮೇಲೆ ರೆಡ್ ಅಂಡ್ ಬ್ಲೂ ಕಲರ್ ಸೈರನ್ಸ್ ಹಾಕಿರ್ತವೆ ಯಾವತ್ತಾದ್ರೂ ಆಲೋಚನೆ ಮಾಡಿದೀರಾ ಆಂಬುಲೆನ್ಸ್ ಮೇಲೆ ಕೇವಲ ರೆಡ್ ಕಲರ್ ಸೈರನ್ ಇರುತ್ತೆ ಬಟ್ ಪೊಲೀಸ್ ಕಾರ್ ನಲ್ಲಿ ರೆಡ್ ಅಂಡ್ ಬ್ಲೂ ಕಲರ್ ಸೈರನ್ಸ್ ಹಾಕಿರುತ್ತವೆ ಆಕ್ಚುಲಿ ರೆಡ್ ಕಲರ್ ಗೆ ಹೆಚ್ಚು ವೇವ್ ಲೆಂತ್ ಇರುತ್ತೆ ಇದರಿಂದ ಎಷ್ಟು ದೂರ ಇದ್ರು ಕೂಡ ರೆಡ್ ಕಲರ್ ಈಸಿಯಾಗಿ ಕಾಣಿಸುತ್ತೆ ಅಂಡ್ ರೆಡ್ ಕಲರ್ ನೋಡಿದ ತಕ್ಷಣ ಜನರಿಗೆ ಒಂದು ಡೇಂಜರ್ ಸೈನ್ ಅಲರ್ಟ್ನೆಸ್ ಬರುತ್ತೆ ಎಷ್ಟೇ ಕಲರ್ಸ್ ನ ನಿಮ್ಮ ಮುಂದೆ ಇಟ್ರು ಕೂಡ ಮೊದಲು ನಿಮಗೆ ಕ್ಲಿಯರ್ ಆಗಿ ಕಾಣಿಸೋದು ರೆಡ್ ಕಲರ್ ಮಾತ್ರ ರೆಡ್ ಕಲರ್ ನೋಡಿದ ತಕ್ಷಣ ಜನರು ಅಲರ್ಟ್ ಆಗ್ತಾರೆ ಪೊಲೀಸ್ ಕಾರ್ ನೋಡಿದ ತಕ್ಷಣ ನಾವು ಅಲರ್ಟ್ ಆಗಿ ಇರಬೇಕು ಅಂತ ರೆಡ್ ಕಲರ್ ನ ಇಟ್ಟಿದ್ದಾರೆ ಅಂಡ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಮ್ಯಾಕ್ಸಿಮಮ್ ಎಲ್ಲ ವೆಹಿಕಲ್ಸ್ ನ ಬ್ಯಾಕ್ ಲೈಟ್ ರೆಡ್ ಕಲರ್ ನಲ್ಲಿ ಇರೋದ್ರಿಂದ ಇವುಗಳ ಮಧ್ಯೆ ಕನ್ಫ್ಯೂಷನ್ ಏರ್ಪಡಬಹುದು ಅದಕ್ಕೆ ರೆಡ್ ಕಲರ್ ಜೊತೆಗೆ ಮತ್ತೊಂದು ಕಲರ್ ನ ಆಡ್ ಮಾಡಿದ್ರೆ ನಾರ್ಮಲ್ ವೆಹಿಕಲ್ ಯಾವುದು ಪೊಲೀಸ್ ವೆಹಿಕಲ್ ಯಾವುದು ಡಿಫರೆನ್ಸ್ ಗೊತ್ತಾಗುತ್ತೆ ಆದ್ರೆ ಆಲ್ರೆಡಿ ಎಲ್ಲೋ ಆರೆಂಜ್ ವೈಟ್ ಲೈಟ್ಸ್ ಅನ್ನೋದು ವೆಹಿಕಲ್ಸ್ ಗೆ ಮುಂದಿರುತ್ತವೆ ಗ್ರೀನ್ ಲೈಟ್ ಟ್ರಾಫಿಕ್ ಸಿಗ್ನಲ್ಸ್ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ಸೊ ಉಳಿದಿರೋ ಬ್ರೈಟ್ ಲೈಟ್ ಬ್ಲೂ ಕಲರ್ ಮಾತ್ರ ಬ್ಲೂ ಕಲರ್ ರಾತ್ರಿ ಸಮಯದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಡೇ ಟೈಮ್ ಅಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಸೊ ಲೈಟ್ ನ ಬ್ಲಿಂಕಿಂಗ್ ಅಥವಾ ಫ್ಲಾಶಿಂಗ್ ಮಾಡಿದ್ರೆ ಸ್ವಲ್ಪ ಅಲರ್ಟ್ನೆಸ್ ಹೆಚ್ಚಾಗುತ್ತೆ ಅಂತ ಎರಡು ಲೈಟ್ಸ್ ನ ಫ್ಲಾಶಿಂಗ್ ಮಾಡ್ತಾ ಇಟ್ಟಿರ್ತಾರೆ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್